ಎಲ್ಲರಿಗೂ ನಮಸ್ಕಾರ. ಮಾಧವಿ ಭಂಡಾರಿ ಕೆರೆಕೋಣ ಅವರಿಗೆ ಪ್ರತಿಷ್ಠಿತವಾದಂತಹ ದಿನಕರ ದೇಸಾಯಿ ಪ್ರಶಸ್ತಿ ಕೊಡಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭಾಶಯಗಳನ್ನು ಕೋರೋದಕ್ಕೆ ಇಷ್ಟಪಡ್ತೀನಿ. ಮಾಧವಿ ಭಂಡಾರಿ ಪ್ರತಿಷ್ಠಿತವಾದಂತಹ ದಿನಕರ ದೇಸಾಯಿ ಕಾವ್ಯ ಪ್ರಶಸ್ತಿಯನ್ನು ಪಡೀತಾ ಇರೋದು ಬಹಳ ಸಂತೋಷದ ಒಂದು ಸಂಗತಿ. ದಿನಕರ ದೇಸಾಯಿ ಹೆಸರಿನ ಕಾವ್ಯ ಪ್ರಶಸ್ತಿ ಪ್ರತಿ ವರ್ಷ ಉತ್ತಮ ಕವಿತಾ ಸಂಕಲನಕ್ಕೆ ಇಟ್ಟಿರುವಂತಹ ಒಂದು ಅಭಿನಂದನೀಯವಾದಂತಹ ಒಂದು ಸ್ಮರಣೆ ಇದು. ಅದನ್ನು ನಿರಂತರವಾಗಿ ವಿಷ್ಣು ನಾಯಕ್ ಅವರು ಕೊಡ ಮಾಡ್ತಾ ಬಂದಿದ್ದಾರೆ, ಅದನ್ನು ಹಾಗೆ ಪೋಷಿಸಿಕೊಂಡು ಬಂದಿದ್ದಾರೆ. ಖಡಕ್ಕಾಗಿ ಮಾತನಾಡುವ ಆದರೆ ಕವಿ ಮನಸ್ಸನ್ನು ಸದಾ ಕಾಪಾಡಿಕೊಂಡಂತಹ ವಿಷ್ಣು ನಾಯಕ್ ಇಲ್ಲಿ ಯಾವಾಗಲೂ ಕೂಡ ನಮಗೆ ತುಂಬ ನೆನಪಿಗೆ ಬರುವಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವ. ಅವರ ದುಡಿಯುವ ಕೈಗಳ ಹೋರಾಟದ ಕತೆ ನಿರಂಜನರ ಚಿರಸ್ಮರಣೆಯ ನಂತರ ಬಂದಂತಹ ಒಂದು ಅದ್ಭುತವಾದಂತಹ ಹೋರಾಟದ ಕಥನ. ಹೆಚ್ಚು ಹೊಗಳಿದ್ರೆ ಮುನಿಸಿಕೊಳ್ಳುವಂತಹ ವಿಷ್ಣು ನಾಯಕ್ ಅವರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇವತ್ತು ಕೊಡಮಾಡ್ತಾ ಇರುವಂತಹ ಈ ಒಂದು ಪ್ರಶಸ್ತಿ ಇದೆಯಲ್ಲ, ಇದು ಮಾಧವಿ ಭಂಡಾರಿಯವರ ಮೌನಗರ್ಭದ ಒಡಲಿಗೆ ದೊರೆತಿರೋದು ತುಂಬ ಸರಿಯಾದಂತಹ ಒಂದು ಮಾನದಂಡ ಆಗಿದೆ ಅಂತಲೇ ನಾನು ಭಾವಿಸ್ತಾ ಇದ್ದೀನಿ. ಕಾವ್ಯ ಮತ್ತು ಸಂಘಟನೆಯನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಮಾಧವಿ ಭಂಡಾರಿ ಅವರ ಮೌನಗರ್ಭದ ಒಡಲು ಹಲವು ಕಾರಣಗಳಿಂದಾಗಿ ಬಹಳ ಭಿನ್ನವಾದಂತಹ ಒಂದು ಕವನ ಸಂಕಲನ. ದಂತಗೋಪುರದಲ್ಲಿ ಕುಳಿತು ಕಾವ್ಯವನ್ನು ಬರೆಯುವಂತಹ ಕಾಲಘಟ್ಟವನ್ನು ದಾಟಿ ನಾವು ಹೊರಗಡೆ ಬಂದು ಎಷ್ಟೋ ಕಾಲಮಾನವಾಗಿದೆ. ವ್ಯಕ್ತಿಯೊಬ್ಬನ ಅಕರಾಳ ವಿಕರಾಳ ಜಗತ್ತನ್ನು ಚಿತ್ರಿಸ್ತಾ ಇದ್ದಂತಹ ಆ ಒಂದು ಅನಂತರದ ಕಾವ್ಯಘಟ್ಟ ಇದೆಯಲ್ಲ, ಅದನ್ನು ಕೂಡ ನಾವು ದಾಟಿ ಮುಂದೆ ಬಂದಿದ್ದೀವಿ. ಸಂವೇದನೆ ಅಂದರೆ ಕೇವಲ ಕವಿಯೊಬ್ಬನ ವ್ಯಕ್ತಿಯೊಬ್ಬನ ಅಂತ ಪುರುಷ ಹಿನ್ನೆಲೆಯಲ್ಲಿ ನಾವು ಸಂಕೇತಿಸುವಂತಹ ಒಂದು ಹೇಳುವಂತಹ ಒಂದು ಪ್ರವೃತ್ತಿ ಇದೆಯಲ್ಲ, ಅದರಲ್ಲಿ ಬಹಳ ಬದಲಾಗಿದೆ. ಇವತ್ತಿನ ಕಾಲಘಟ್ಟದಲ್ಲಿ ನಿರ್ದಿಷ್ಟವಾಗಿ ಇದು ಆಕೆಯದು ಆತನದು ಅಂತ ಹೇಳುವ ಒಂದು ಮಟ್ಟವನ್ನು ನಾವಿವತ್ತು ತಲುಪಿದ್ದೀವಿ. ಇಲ್ಲಿ ಸ್ತ್ರೀ, ಸ್ತ್ರೀವಾದ, ಸ್ತ್ರೀ ಸಂಕಥನ, ಸ್ತ್ರೀ ಸಂವೇದನೆಗಳು ಅನ್ನುವ ಪದಗಳು ಇವತ್ತು ಸಲೀಸಾಗಿ ನಿರ್ದಿಷ್ಟ ಚೌಕಟ್ಟಿನೊಳಗಡೆ ತಮ್ಮ ಅರ್ಥಗಳನ್ನು ವಿಸ್ತರಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ಲೋಕದ ಬಗ್ಗೆ ಇದ್ದಂತಹ ಒಂದು ಅವಜ್ಞೆಯ ಒಂದು ಚಿತ್ರಣಗಳು ಸಿಗ್ತಾ ಹೋಗುತ್ತೆ. ಸಮಾಜದಲ್ಲಿ, ಕುಟುಂಬದಲ್ಲಿ ಎರಡನೆಯ ಪ್ರಜೆಯಾದಂತಹ ಅವಳು ಗಂಡಿನ ಸ್ವತ್ತಿನ ಒಂದು ಭಾಗವೇ ಆದಂತಹ ಆಕೆ ಪ್ರತಿನಿಧಿಸ್ತಾ ಇದ್ದಿದ್ದು ಗಂಡಿನ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಾನಮಾನಗಳನ್ನು ಮಾತ್ರ. ಗಂಡು ನಿರ್ಮಿಸಿದ್ದಂತಹ ಒಂದು ಚೌಕಟ್ಟಿನ ಒಳಗೆ ಜೀವಿಸೋದೇ ಅಭ್ಯಾಸ ಆಗಿದ್ದಂತಹ ಅವಳಿಗೆ ಅವನ ಮೂಲಕ ದೊರೆಯುವ ಸ್ಥಾನಮಾನಗಳೇ ತನ್ನ ಸ್ಥಾನಮಾನಗಳು ಅಂಥೇಳಿ ನಂಬಿಕೊಂಡು ಬದುಕುವಂತಹ ಕಾಲಘಟ್ಟವೂ ಕೂಡ ಅವಳಿಗೆ ಇತ್ತು. ಹೀಗೆ ಮುಳುಗಿ ಹೋಗಿದ್ದಂತಹ ಲೋಕದಲ್ಲಿ ದಿಟ್ಟವಾಗಿ ಮಾತನಾಡಿದಂತಹ, ದಿಟ್ಟವಾಗಿ ಬರೆದಂತಹ ಮಹಿಳೆಯರನ್ನು ನಮ್ಮ ಇತಿಹಾಸ, ಅದು ಗಂಡು ಬೀರಿಯೊಬ್ಬಳ ಕಾವ್ಯ ಕಥನ ಅಂಥೇಳಿ ಗುರುತಿಸುವಂತಹ ಹಿನ್ನೆಲೆಗಳು ಕೂಡ ನಮ್ಮಲ್ಲಿ ಸಾಕಷ್ಟು ಇದೆ. ಭಾರತೀಯ ಕಾವ್ಯ ಪರಂಪರೆಯಲ್ಲಿ, ಅದರಲ್ಲೂ ವಿಶಿಷ್ಟವಾಗಿ ಕನ್ನಡದ ಕಾವ್ಯ ಪರಂಪರೆಯನ್ನು ಕೂತು ಮಾತಾಡುವಾಗ ನಾವು ಅಕ್ಕಮಹಾದೇವಿಯನ್ನು ಸ್ಮರಿಸಿಕೊಳ್ಳದೆ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ನಾವು ಎಷ್ಟೇ ನಿರಾಕರಿಸಿದರೂ ಕೂಡ ಅಕ್ಕಮಹಾದೇವಿಯನ್ನು ನಡೆದ ದಾರಿಗಳ ಒಂದು ಮೈಲಿಗಳನ್ನು ಗುರುತಿಸುವಲ್ಲಿ ಆಕೆಯನ್ನು ನಾವು ಗುರುತಿಸಲೇಬೇಕಾಗುತ್ತೆ. ಅಕ್ಕಮಹಾದೇವಿ ಆಗ್ಬೋದು ಅಥವಾ ಮೀರಾ ಆಂಡಾಳ್ ಅನ್ನುವಂತಹ ಅನುಭವ ಕವಿಯತ್ರಿಯರೇನು ಮಾಡ್ತಾರೆ, ಆಧ್ಯಾತ್ಮಿಕ ಲೋಕದ ಚೌಕಟ್ಟಿನೊಳಗೆ ಲೋಕದ ಹಂಗಿನಿಂದ ದೂರ ಆದಂತಹ ನಲ್ಲ ನಲ್ಲೆಯರ ಒಂದು ಸಂಬಂಧವನ್ನು ಸ್ಥಾಪಿಸುವ ಪ್ರಯತ್ನಗಳನ್ನು ಮಾಡ್ತಾರೆ. ಈ ಮೂಲಕ ಪುರುಷ ಜಗತ್ತಿನ ಅಥವಾ ಹೊರಲೋಕದ ಟೀಕೆ ಟಿಪ್ಪಣಿಗಳಿಂದ ಅವರು ನಿರಾಯಾಸವಾಗಿ ಪಾರಾಗ್ತಾರೆ. ಲೌಕಿಕ ಸಂಬಂಧಗಳ ನೆಲೆಯಲ್ಲಿ ಅವರು ಇದನ್ನು ಮಾತಾಡಿದರೆ ಅವರು ಕೂಡ ಇದರಿಂದ ಹೊರಬರೋದು ಬಹಳ ಕಷ್ಟ ಆಗ್ತಿತ್ತು ಅಂಥೇಳಿ. ಈಗಲೂ ಕೂಡ ಅವರನ್ನು ದೈವದ ಹಿನ್ನೆಲೆಯಲ್ಲಿ, ದೈವದ ಅನುಭಾವ ಲೋಕದ ಪತಿಯ ಹಿನ್ನೆಲೆಯಲ್ಲಿ ಅವರ ಚರ್ಚನೆಗಳು ನಡೆದು ಹೋಗೋದ್ರಿಂದ ಅದೊಂದು ರೀತಿ ಒಪ್ಪಿತ ಅನ್ನೋ ರೀತಿಯಲ್ಲಿ ಇದನ್ನೇ ಬರುತ್ತೆ. ಆಧುನಿಕ ಕನ್ನಡ ಕಾವ್ಯ ಸಂದರ್ಭದಲ್ಲಿ ಮಹಿಳಾ ಕಾವ್ಯ ಹಲವು ಮಾದರಿಗಳನ್ನು ಈಗಾಗಲೇ ಮುಂದೆ ಬರುವಂತಹ ಪೀಳಿಗೆಗೆ ನಿರ್ಮಾಣ ಮಾಡಿದೆ. ಭಿನ್ನ ಭಿನ್ನ ಸಾಧ್ಯತೆಗಳನ್ನು ಅದು ಇನ್ನೂ ಕೂಡ ಹುಡುಕಾಡ್ತಾ ಇರೋದು ಅಥವಾ ಶೋಧನೆ ಮಾಡ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಸ್ವಕೇಂದ್ರದಲ್ಲಿ
ಹೆಣ್ಣಾಗಿ ನಿಂತಂತಹ ತನ್ನ ಅನುಭವಗಳು ಹೇಗಿರಬೇಕು, ತನ್ನ ಅಭಿವ್ಯಕ್ತಿಗಳು ಹೇಗಿರಬೇಕು ಮತ್ತು ಹೇಗಿರಬಾರ್ದು ಅನ್ನೋ ಹುಡುಕಾಟಕ್ಕೆ ಇವತ್ತಿನ ಮಹಿಳಾ ಕಾವ್ಯ ತೊಡಕೊಂಡಿದೆ. ಇಂದಿನ ಮಹಿಳಾ ಕಾವ್ಯದ ಮುಂದೆ ಹಲವು ಬಿಕ್ಕಟ್ಟುಗಳಿದೆ. ಹಿಂದೆಂದಿಗಿಂತಲೂ ಅವಳ ನಡೆ ನುಡಿ ಉಡುಪುಗಳನ್ನು ತೀವ್ರವಾಗಿ ಗಮನಿಸಲಾಗ್ತಾ ಇದೆ. ಮತ್ತೆ ಮತ್ತೆ ಚರ್ಚೆಗೆ ಅದನ್ನು ಬೀದಿಗೆ ತಂದು ಎಳೆದು ಮಾತನಾಡಲಾಗ್ತಿದೆ. ಸಮಾಜದಲ್ಲಿ ಒಪ್ಪಿತವಾಗುವ ಹಾಗೆಯೇ ಈ ನಡೆ ನುಡಿಗಳನ್ನು ಹಿಂದೆ ಕುಟುಂಬದಲ್ಲಿ ರೂಪಿಸಲಾಗ್ತಿತ್ತು. ಸಮಾಜ ಎಲ್ಲಿವರೆಗೆ ಒಪ್ಪುತ್ತಿತ್ತೋ ಅಲ್ಲಿವರೆಗೂ ಇದು ಒಪ್ಪಿತ ಅನ್ನೋ ರೀತಿಯಲ್ಲಿ ಆಗ್ತಿತ್ತು. ಸಮಾಜದ ವಿರುದ್ಧವಾಗಿ ನಡೆದರೆ ಇದು ಒಪ್ಪಿತ ಅಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾ ಇತ್ತು. ಹೀಗಾಗಿ ಹೆಣ್ಣು ಮುಂದೆ ಹರಡಲ್ಪಟ್ಟಂತಹ ಮಾದರಿಗಳು ಹೇಗಿದ್ವು ಅಂದರೆ, ಹಿಂದೆ ಸಮಾಜ ರೂಪಿಸಿದ್ದ ವಿಶೇಷವಾಗಿ ಪುರುಷ ಸಮಾಜ ಒಪ್ಪಿಕೊಂಡಿದ್ದಂತಹ ಮಾದರಿಗಳನ್ನು, ಸೀತೆಯ ಹಾಗೆ, ದ್ರೌಪದಿ, ಮಂಡೋರಿ, ಇದರ ಈ ಥರದೊಂದು ಮಾದರಿಗಳನ್ನು ನಮ್ಮಲ್ಲಿ ತಯಾರು ಮಾಡಿ ಅದರಲ್ಲಿ ಎರಕ ಹೊಯ್ದು ಇವರನ್ನು ಅಚ್ಚಿನಲ್ಲಿ ಮೂಡಿಸಿ ಇವರನ್ನು ಹೊರಗಡೆ ತರಲಾಗ್ತಿತ್ತು. ಆದರೆ ಇವತ್ತೇನಾಗಿದೆ, ಇಂದಿನ ಸಮಾಜ ಯಾವ ಅಚ್ಚಿನಲ್ಲಿ ತನ್ನನ್ನು ಎರಕ ಹೊಯ್ದು ಕೂಡಿಸಿತ್ತೋ ಆ ಅಚ್ಚಿನಿಂದ, ಅಚ್ಚಿನ ಮನೆಯಿಂದ ಹೊರಗಡೆ ಪಾತ್ರಗಳು ಬಂದು ಮಾತಾಡೋದಕ್ಕೆ ಆರಂಭಿಸಿದ್ದಾರೆ. ತಾನು ಅವಳಂತಿದ್ದೇನೆ ನಿಜ, ಆದರೆ ಅವಳಲ್ಲ ನಾನು ಅಂತ ದಿಟ್ಟವಾಗಿ ಇವತ್ತಿನ ಮಹಿಳಾ ಕಾವ್ಯ ಹೇಳ್ತಿದೆ. ಸಾಧ್ಯವಾದ ಕಡೆಯಲ್ಲೆಲ್ಲ ಮುಖವಾಡವನ್ನು ಧರಿಸುವ, ಸಾಧ್ಯವಿಲ್ಲದ ಕಡೆ ಮುಖವಾಡದಿಂದ ಹೊರಬರುವ ಎರಡೂ ಆಟಗಳಲ್ಲಿ ಇವತ್ತು ಮಹಿಳಾ ಕಾವ್ಯ ತೊಡಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಆರೋಪಿಸಿಕೊಳ್ಳುವ ಮತ್ತು ಆರೋಪಣೆಯಿಂದ ಹೊರಬರುವ, ಬಂಧನಕ್ಕೆ ಒಳಗಾಗುವ, ಬಂಧನದಿಂದ ಹೊರಗಡೆ ಬರುವ, ಈ ಎರಡೂ ರೀತಿಯ ಚಲನೆ ಕಾವ್ಯದಲ್ಲಿ ಮತ್ತು ಮಹಿಳಾ ಕಥನಗಳಲ್ಲಿರೋದನ್ನು ನಾವಿಲ್ಲಿ ಇವತ್ತು ಗಮನಿಸ್ಬೋದಾಗಿದೆ. ಹೀಗೆ ಯಾವ ಯಾವ ಮಹಾಪುರಾಣಗಳು ತಮ್ಮನ್ನು ರೂಪಿಸಿದ್ವು, ಅವುಗಳಿಂದ ಆಯ್ದು ಹೊರಗಡೆ ಬಂದು ತಮ್ಮ ಚಹರೆಗಳನ್ನು ಇವರು ರೂಪಿಸ್ಕೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯವಾದಂಥ ಸಂಗತಿ ನಾವಿಲ್ಲಿ ಭಾವಿಸ್ಬೇಕಾಗುತ್ತೆ. ಮಹಿಳಾ ಕಾವ್ಯದ ನಡೆಯಲ್ಲಿ ಈ ಎಲ್ಲ ಸಂಗತಿಗಳು ಬಹುಮುಖ್ಯ ಅಂಥೇಳಿ ನನಗೆ ಅನಿಸುತ್ತೆ. ತನ್ನ ಚರಿತ್ರೆಯನ್ನು ರೂಪಿಸಿಕೊಳ್ಳುವಂಥ ಸಂದರ್ಭದಲ್ಲಿ, ಮುಕ್ತ ಮಹಿಳೆಯಾಗಿ ತನ್ನನ್ನು ಕಂಡುಕೊಳ್ಳುವಂತಹ ಸಂದರ್ಭದಲ್ಲಿ ಈ ಸ್ವಾಭಿಮಾನದ ನಡೆ ಇದೆಯಲ್ಲ, ಅದು ತಾನು ಜೀವಿಸುವ ಕೆಲವು ಪದರಗಳಲ್ಲಿ ಮಾತ್ರ ಸಾಧ್ಯ ಆಯಿತು, ಸಾಧ್ಯ ಆಗಲಿಲ್ಲ ಅನ್ನೋ ಅರಿವು ಮಹಿಳೆಗೆ ಇವತ್ತು ಇದೆ. ಇವಳ ಈ ನಡೆಯನ್ನು ಅಂದರೆ ಬಂಧನಕ್ಕೆ ಒಳಗಾಗುವ, ಬಂಧನದಿಂದ ಹೊರಗೆ ಬರುವ ಈ ನಡೆಗಳನ್ನು ಸನಾತನ ಪುರುಷ ಸಮಾಜ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಆಗಾಗ ತಕರಾರುಗಳನ್ನು ಎಬ್ಬಿಸ್ತಲೇ ಬಂದಿರೋದನ್ನು ನಾವಿಲ್ಲಿ ಕಂಡಿದ್ದೀವಿ. ಈ ಎಲ್ಲ ವಿಷಯಗಳನ್ನು ನಾನು ಯಾತಕ್ಕೆ ಪ್ರಸ್ತಾಪಿಸ್ತಾ ಇದ್ದೀನಿ ಅಂದರೆ, ಮಾಧವಿ ಭಂಡಾರಿಯವರ ಮೌನಗರ್ಭದ ಒಡಲು ಅನ್ನುವಂತಹ ಈ ಕೃತಿ ಏನಿದೆ ಅದು ಈ ಎಲ್ಲ ಅಂಶಗಳನ್ನು ಇದು ಪ್ರಸ್ತಾಪ ಮಾಡುತ್ತೆ. ಮತ್ತು ಯಾವ ಹಾದಿಯಲ್ಲಿ ಇವತ್ತು ಮಹಿಳಾ ಕಾವ್ಯ ನಡೀಬೇಕು ಅನ್ನೋದನ್ನು ಕೂಡ ಹೇಳುತ್ತೆ. ಮುಖ್ಯವಾಗಿ ದೇಹ ಮತ್ತು ಮನಸ್ಸನ್ನು, ದೇಹವನ್ನು ಮೀರಬೇಕಾದಂತಹ ಒಂದು ಭಾಷೆಯ ನಡೆ ಇದೆಯಲ್ಲ ಅದನ್ನು ಕುರಿತು, ಒಂದು ಪಠ್ಯದ ಮಾದರಿ ಇದೆಯಲ್ಲ ಅದನ್ನು ಕುರಿತು ಇವರ ಕವಿತೆಗಳು ಪ್ರಸ್ತಾಪ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ ಅಂಥೇಳಿ ನನಗೆ ಇಲ್ಲಿ ಅನಿಸುತ್ತೆ. ಇಲ್ಲಿ ಕಾವ್ಯ ಕೇವಲ ತನ್ನ ಇರುವಿಕೆಯನ್ನು ಮಾತ್ರ ಪ್ರಸ್ತಾಪಿಸದೆ ಆಗುವಿಕೆಯ ಭಾರವನ್ನು ಕೂಡ ಇವರ ಕಾವ್ಯದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಒಂದು ಕಾವ್ಯಕ್ಕೆ ಒಂದು ಒಳ್ಳೆಯ ಹಿನ್ನೆಲೆ ಇರೋದನ್ನು ನಾವು ಮಾಧವಿ ಭಂಡಾರಿಯವರ ಕಾವ್ಯಕ್ಕಿರೋದನ್ನು ನಾವು ಗಮನಿಸ್ಬೋದು. ಬಂಡಾಯ ಸಂಘಟನೆಯ ಆರಂಭದ ಕಾಲದಲ್ಲಿ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಂತಹ, ತೀವ್ರ ಪ್ರಗತಿಪರ ವಿಚಾರಗಳನ್ನು ಇಟ್ಕೊಂಡಿದ್ದಂತಹ ಆರ್ ವಿ ಭಂಡಾರಿಯವರ ಮಗಳು ಅನ್ನೋ ಒಂದು ಹೆಗ್ಗಳಿಕೆ ಕೂಡ ಇವರ ಬೆನ್ನ ಬದಿಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗಾಗಲೇ ಎರಡು ಕಾವ್ಯ ಸಂಕಲನಗಳನ್ನು ಪ್ರಕಟಪಡಿಸಿರುವಂತಹ ಮಾಧವಿ ಭಂಡಾರಿಯವರದು ಇದು ಮೂರನೆಯ ಸಂಕಲನ. ಸ್ವಲ್ಪ ದೀರ್ಘ ಅವಧಿಯ ನಂತರ ಪ್ರಕಟಗೊಂಡರೂ ಕೂಡ ಒಂದು ನಡೆಯನ್ನು, ಮಹಿಳಾ ಕಾವ್ಯದ ನಡೆಯನ್ನು ದಾಖಲಿಸುವಂತಹ ಒಂದು ಉತ್ತಮ ಸಂಕಲನ ಇದಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಅನ್ನುವಂಥದ್ದು. ಪ್ರಸ್ತುತ ಅರಾಜಕೀಯ ಅಸಮಾನತೆಗಳು ಬೇರೆ ಬೇರೆ ರೂಪದಲ್ಲಿ ತಲೆ ಎತ್ತಾ ಇರುವಂತಹ ಅಸಹಿಷ್ಣುತೆಯ ಸಂದರ್ಭದಲ್ಲಿ ಮೌನಗರ್ಭದ ಒಡಲು ಬಹುಮುಖ್ಯ ಸಂಕಲನ ಆಗಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಮಹಿಳೆಯನ್ನು ಮಾತೆ ಅಂತಲೇ ಕರೆಯುವಂತಹ ಈ ದೇಶದಲ್ಲಿ ಮಹಿಳೆ ಹಲವು ಅಗಾಧಗಳ ನಡುವೆ ಬದುಕುವುದಕ್ಕಾಗಿ ಹಠ ತೊಟ್ಟು ಕುಳಿತ ಭಗ್ನದೇವಿಯ ಮೂರ್ತಿಯ ರೂಪದಲ್ಲಿ ಈ ಕಾವ್ಯದಲ್ಲಿ ಅಲ್ಲಲ್ಲಿ ಕೆತ್ತಲ್ಪಟ್ಟಿದ್ದಾಳೆ. ಅವಳ ಮುಖ ಮೊಲೆಗಳನ್ನು ವಿಕಾರವಾಗಿ ಕೆತ್ತಿ ವಿಚ್ಛಿನ್ನ ವಿಗ್ರಹವಾಗಿಸಿದರೂ ಕೂಡ ತನ್ನ ನಿಲುವನ್ನು ಬದಲಿಸದ ಹಠಯೋಗಿಯೊಬ್ಬಳ ಹಠತನ, ಹಠಮಾರಿತನ ಇಲ್ಲಿನ ಕಾವ್ಯದಲ್ಲಿ ಕಂಡುಬರುತ್ತೆ. ಈ ಹಠಮಾರಿತನ ಉದ್ದೇಶಿತವಾಗಿ ಏನೇನೇ ಬಿಂಬಿತವಾದದ್ದು ಮತ್ತು ಒಪ್ಪಿತವಾದದ್ದು ಕೂಡ ಅಂಥೇಳಿ
ನಿರ್ಭಯ ಪ್ರಕರಣ ನಡೆದಂತಹ ನಡೆದ ನಂತರದ ನಮ್ಮ ದೇಶದ ಒಂದು ಮಹಿಳೆಗೆ ಸಂಬಂಧಪಟ್ಟ ಚರ್ಚೆಗಳೇ ಬದಲಾಗಿರೋದನ್ನು ನಾವು ಇವತ್ತು ಗಮನಿಸಬೇಕಾಗಿದೆ. ಹೆಣ್ಣು ದೇಹದ ಬಗ್ಗೆ, ಹೆಣ್ಣಿನ ಅಂಗಾಂಗಗಳ ಬಗ್ಗೆ ಇರುವಂತಹ ಒಂದು ಗಂಡು ಕುಲದ ಕುತೂಹಲಗಳನ್ನು, ವಿಶೇಷವಾಗಿ ಅದಿಹರೆಯದ ಹುಡುಗರ ಕುತೂಹಲಗಳನ್ನು ಇಲ್ಲಿನ ಕಾವ್ಯ ಅಲ್ಲಲ್ಲಿ ಎತ್ತಿಡಿಯುತ್ತೆ. ಮಾಧ್ಯಮಗಳು ಮುಚ್ಚಿಟ್ಟಂತಹ ರಕ್ಷಿತ ಲೈಂಗಿಕ ಜಗತ್ತನ್ನು ತೆರೆದು ರೋಚಕವಾಗಿ ಇವತ್ತು ತೋರಿಸ್ತಾ ಇರುವಂಥ ಸಂದರ್ಭದಲ್ಲಿ ವಿವೇಚನೆಯ ನಡೆಯ ಬಗ್ಗೆ ಯಾವುದೇ ಕ್ರಮವನ್ನು ಮಾಧ್ಯಮಗಳು ಮುಂದಕ್ಕೆ ಸೂಚಿಸಿಲ್ಲ. ಸುಲಭದಲ್ಲಿ ಕೈಗೆ ಸಿಗುವ ಲೈಂಗಿಕ ತುಣುಕುಗಳು ಅದಿಹರೆಯದವರ ಕುತೂಹಲವನ್ನು ಕೆರಳಿಸಿ ತಪ್ಪು ಹೆಜ್ಜೆ ಇಡ್ತಾ ಇರೋದ್ರ ಬಗ್ಗೆ ಮುಂದೆ ಏನು ಆಗಬೇಕು ಅನ್ನೋದನ್ನು ಮಾಧ್ಯಮಗಳು ಎಂದೂ ಕೂಡ ಹೇಳಿಲ್ಲ. ಅದಿಹರೆಯದ ಕುತೂಹಲದ ಕಣ್ಣುಗಳಿಗೆ ಸೆಕ್ಸ್ ಬಗ್ಗೆ ಸರಿಯಾಗಿ ಸಿಗದೇ ಇರುವಂತಹ ತಿಳುವಳಿಕೆಗಳು ಇದಕ್ಕೆ ಕಾರಣ ಆಗಿದೆ. ಗಂಡು ಹುಡುಗರ ಮಾತು ಪಕ್ಕಕ್ಕಿಲ್ಲಿ ಹೆಣ್ಣು ಮಕ್ಕಳಿಗೆ ಕೂಡ ತಮ್ಮ ದೇಹದ ಬಗ್ಗೆ ಅರಿವಿಲ್ಲ, ತಮ್ಮ ದೇಹದ ಅಂಗಾಂಗಗಳ ಬಗ್ಗೆ ಅರಿವಿಲ್ಲ. ಯಾವ ಅಂಗಾಂಗದ ಉದ್ದೇಶ ಏನು, ಅದನ್ನು ಹೇಗೆ ಕಾಪಾಡಿಕೊಳ್ಬೇಕು, ಹೇಗೆ ಇದ್ಯಾವುದು ಕೂಡ ಇವತ್ತು ಅರಿವಿಲ್ಲ. ಈವನ್ ಗಂಡಿನ ವಿಷಯಕ್ಕೂ ಕೂಡ ಹೀಗೇನೇ, ಹೀಗೆ ತಮ್ಮ ದೇಹದ ಬಗ್ಗೆನೇ ಒಂದು ರೀತಿ ಅಪ್ರಜ್ಞಾಪೂರ್ವಕವಾಗಿ ಬರುತ್ತಾ ಇರುವಂತಹ ಈ ಜನಾಂಗ ಸೆಕ್ಸ್ ಬಗ್ಗೆ ಮಾತ್ರ ಯಾತಕ್ಕೆ ಇದೇ ರೀತಿ ವರ್ತಿಸುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಮಾಧವಿ ಭಂಡಾರಿಯವರ ಕವಿತೆಗಳು ಇಂತಹ ಸಂದರ್ಭದಲ್ಲಿ ದೇಹವೇ ಮಾನದಂಡವಾದ, ಸ್ಪರ್ಶವೇ ಮೂಲವಾದ, ಅಸ್ಪೃಶ್ಯವೆಂದು ಪರಿಗಣಿಸಲ್ಪಟ್ಟಿದ್ದಂತಹ ಹಲವು ಸಂಗತಿಗಳನ್ನು ಪರಿಚಯಿಸುವ ರೀತಿಯಲ್ಲಿ ಆಪ್ತವಾಗಿ ಮಾತಾಡುತ್ತೆ. ಸೃಷ್ಟಿಯ ಮೂಲ ಹೆಣ್ಣು, ಅವಳ ತೋಳು ತೊಡೆಗಳೇ ತೂಗುವ ತೊಟ್ಟಿಲು. ಯಾವ ಗರ್ಭ ಯೋನಿಯಿಂದ ಅವರು ಹೊರಗಡೆ ಬರ್ತಾರೋ ಅದರ ಬಗ್ಗೆ ಪ್ರಾಥಮಿಕ ಅರಿವು ಕೂಡ ಅವರಿಗೆ ಇರೋದಿಲ್ಲ ಅನ್ನುವಂಥದ್ದು. ವಿಶೇಷವಾಗಿ ಹುಡುಗಿಯ ಬಗ್ಗೆ ಈ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಸಂಕಲನದಲ್ಲಿರುವಂತಹ ಒಂದು ಕವಿತೆ ಪರದೆಯ ಪಂಜರ ಅನ್ನುವಂಥದ್ದು ವೈಜ್ಞಾನಿಕವಾಗಿ ನೈತಿಕವಾಗಿ ಜವಾಬ್ದಾರಿಯನ್ನು ಒತ್ತಂತಹ ತಿಳುವಳಿಕೆ ಹೇಳುವಂತಹ ಒಂದು ಸುಂದರವಾದಂತಹ ಒಂದು ಕವಿತೆ. ರಕ್ತ ಮಜ್ಜೆ ಮಾಂಸಗಳ ಗರ್ಭದಿಂದಲೇ ಅವತರಿಸಿ ಬಂದಿದ್ದರೂ ತನ್ನಲ್ಲೇ ಇರುವ ಯೋನಿ ಗರ್ಭದ ತಿಳುವಳಿಕೆ ಇಲ್ಲದೇ ಇರುವುದು ಮುಗ್ಧತೆಯ ಸಂಕೇತ. ಈ ಮುಗ್ಧತೆಯೇ ಅವಳ ಮೇಲಿನ ದೌರ್ಜನ್ಯಕ್ಕೆ ಹಾಸಿಗೆ ಹಾಸಿಕೊಡುತ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಲ್ಲಿ ಕೆಲವು ಸಾಲುಗಳು ಹೀಗೆ ಬರುತ್ತೆ. ಕಂದ, ರಕ್ತ ಮಜ್ಜೆಗಳ ಗರ್ಭದಲ್ಲೇ ಅಂಕುರಿಸಿದ್ದರೂ ರಕ್ತದ ಬಣ್ಣ ಕಂಡಿರಲಿಲ್ಲ. ರಕ್ತ ಸೋರುವ ಜಾಗವೊಂದು ತನ್ನಲ್ಲೂ ಇದೆ ಎಂದು ಸುತಾರಾಮ್ ತಿಳಿದಿರಲಿಲ್ಲ. ಈ ಮುಗ್ಧತೆಗೆ ಲೈಂಗಿಕ ತಿಳುವಳಿಕೆ ಇಲ್ಲದಿರೋದೇ ಕಾರಣ ಅನ್ನುವಂಥದ್ದು. ತನ್ನಲ್ಲಿಯೇ ವಾಸನೆ ಇಲ್ಲದೆ ಅಡಗಿರುವಂತಹ ಕಾಮವೆಂಬ ಸರ್ಪದ ಅರಿವು ಇಲ್ಲದೇ ಇರೋದು ಕೂಡ ಇಲ್ಲಿ ಕಾರಣ. ಇದು ಹುಡುಗಿಯರ ಪಾಡಾದರೆ ಅದಿಹರೆಯದ ಹುಡುಗರಿಗೆ ಹೆಣ್ಣಿನ ದೇಹದ ಬಗ್ಗೆ ಇರುವಂತಹ ವಿಪರೀತವಾದ ಕುತೂಹಲ ಇಂದಿನ ದುರಂತಗಳಿಗೆ ಮತ್ತೊಂದು ಕಾರಣ ಅನ್ನೋದನ್ನು ಕೂಡ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕು. ಈ ಕುತೂಹಲವೇ ಅದೇ ವಯಸ್ಸಿನಲ್ಲೇ ಆ ಹುಡುಗರಿಗೆ ಅತ್ಯಾಚಾರಿಗಳೆಂಬ ಹಣಪಟ್ಟಿಯನ್ನು ಸುಲಭವಾಗಿ ಕಟ್ಟಿಕೊಡುವಂತಹ ಸಂದರ್ಭಗಳು ಇವತ್ತು ನಿರ್ಮಾಣ ಆಗ್ತಾ ಇದೆ. ಇತ್ತೀಚೆಗೆ ಹುಡುಗರುಗಳೇ ಭಾಗಿಯಾಗ್ತಾ ಇರುವಂತಹ ಅತ್ಯಾಚಾರದ ಸರಮಾಲೆಗಳು ಹೆಚ್ಚಾಗ್ತಾ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಇಲ್ಲಿ ಇದರ ಜೊತೆ ಜೊತೆಯಲ್ಲೇ ನಮ್ಮ ಪಠ್ಯಪುಸ್ತಕಗಳು ಈ ತಿಳಿಯದೇ ಇರುವಂತಹ ಅದಿಹರೆಯದ ವಯಸ್ಸಿನವರಿಗೆ ಲೈಂಗಿಕ ತಿಳುವಳಿಕೆಯನ್ನು ಹೇಗೆ ಕಟ್ಟಿಕೊಡ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಮತ್ತು ವಿಶೇಷವಾಗಿ ಹೆಣ್ಣು ಮಗುವೊಂದು ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಹೇಗೆ ಗ್ರಹಿಸಬೇಕು, ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಅನ್ನೋ ಒಂದು ವಿಷಯಗಳನ್ನು ಕೂಡ ಹೇಳ್ಕೊಡ್ಬೇಕಾಗಿದೆ. ಅದನ್ನು ಕೂಡ ಮಾಧವಿ ಭಂಡಾರಿ ಅಲ್ಲಲ್ಲಿ ತಮ್ಮ ಕವಿತೆಗಳಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ. ಒಂದು ಹೆಣ್ಣು ಮಗು ತನ್ನ ಕಲಿಯುವಂತಹ ಶಾಲೆಯಲ್ಲಿ ತಾನು ಕಲಿಸುವ ಟೀಚರ್ ಒಬ್ಬ ಗಂಡು ಟೀಚರ್ ಶಿಕ್ಷಕನಿದ್ರೆ, ಒಬ್ಬ ಗಂಡು ಉಪನ್ಯಾಸಕನಿದ್ರೆ ಅವನ ಇದ್ರ ಒಡನಾಟದಲ್ಲಿ ಹೇಗಿರಬೇಕು ಅನ್ನೋ ತಿಳುವಳಿಕೆಗಳನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ತನ್ನ ಮನೆಗೆ ಬರುವಂತಹ ಸಂಬಂಧಿಕರಲ್ಲಿ ಯಾರು ತನ್ನ ಹಿತೈಷಿಗಳು, ಯಾರು ತನಗೆ ಹಿತೈಷಿಗಳಲ್ಲ ಅನ್ನೋದನ್ನು ಅವಳು ಗ್ರಹಿಸೋದು ಹೇಗೆ ಅನ್ನೋದು ಕೂಡ ಇಲ್ಲಿ ಚರ್ಚೆ ಮಾಡ್ತಾರೆ. ಇದರ ಜೊತೆಯಲ್ಲೇನೆ ಹಲವು ಸಾರಿ ತನ್ನ ಮಗಳನ್ನು ಕಾಯಬೇಕಾದಂತಹ ತಂದೆಯೇ ರಕ್ಷಕನೇ ಭಕ್ಷಕನಾಗುವಂತಹ ಹಲವಾರು ವಿಪರ್ಯಾಸಗಳು ಕೂಡ ಇರೋದನ್ನು ನಾವು ಗಮನಿಸಬೇಕಾಗತ್ತೆ. ಹೀಗಾಗಿ ಇಲ್ಲಿನ ಕವಿತೆಗಳು ಆಕಾಶಕ್ಕೆ ನಗೆಯುವಂತಹ ಕಲ್ಪನಾ ಚಾವ್ಲಾಳನ್ನು ಪರಿಚಯಿಸುವ ಹಾಗೆನೇ ಅಂಟಿಕೊಂಡ ಸಂಬಂಧಗಳು ಮಾಡುವ ಲೈಂಗಿಕ ಶೋಷಣೆಗಳು ಕೂಡ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿನ ಕವಿತೆಗಳು ತಿಳಿಸ್ಕೊಡ್ತಾ ಇದೆ. ಕವಿತೆ ಹೇಳುತ್ತೆ, ನಾನು ಪಾಠ ಮಾಡುತ್ತೇನೆ, ನಾನು ಪಾಠ ಮಾಡುತ್ತೇನೆ ನಿನ್ನ ದೇಹದ ಯಾವ ಯಾವ ಭಾಗಗಳನ್ನು ಮುಟ್ಟಬಹುದು, ಯಾವ ಯಾವ ಭಾಗಗಳನ್ನು ಮುಟ್ಟಬಾರದು ಎಂದು.
ಹೆಣ್ಣೆಂದರೆ ಒಂದು ಜೊತೆ ಮೆತ್ತನೆ ಮೊಲೆ, ಒಂದು ಯೋನಿ, ಒಂದು ಗರ್ಭಾಶಯ, ವಿಕೃತ ಮನಸ್ಸುಗಳು ಅರ್ಥ ಮಾಡಿಕೊಳ್ಳೋದು ಹೀಗೆ. ಹೀಗಾಗಿ ಯಾವುದನ್ನು ಮುಖ್ಯ ಅಂತ ಭಾವಿಸಲಾಗುತ್ತೋ ಆ ಚಿತ್ರವನ್ನು ಒಡೆದು ಹಾಕಲು ಅವುಗಳನ್ನೇ ಕುರಿತು ನಾವು ನಿರ್ಬಿಡೆಯಿಂದ ಗಟ್ಟಿದನೆಯಲ್ಲಿ ಮಾತಾಡಬೇಕಾಗತ್ತೆ ಅನ್ನುವಂಥದ್ದು. ಇಲ್ಲಿ ಅವರ ಒಂದು ಕವಿತೆ ಮೊಲೆ ಎರಡೆ ಸಾಕೆ ಅನ್ನುವಂಥದ್ದು ಎಂಬ ಕವಿತೆ, ಈ ಕವಿತೆ ಇದೆಯಲ್ಲ, ಹೆಣ್ಣಿಗೆ ನಿಜವಾದ ಆಯುಧ ಯಾವುದು ಅನ್ನೋ ಚರ್ಚೆಯನ್ನು ಮಾಡುತ್ತೆ. ಹೆಣ್ಣಿಗೆ ನಿಜವಾದ ಆಯುಧ ಯಾವುದೆಂದರೆ ಹೊರುವ ಗರ್ಭ ಹಾಗೂ ಹಾಲು ಉಣಿಸುವ ಮೊಲೆಗಳು ಅಂತ ಇಲ್ಲಿ ಕವಿಯತ್ರಿ ಕಟ್ಕೊಡ್ತಾರೆ. ಶಿವನಾದರೆ ಹಣೆಗಣ್ಣು ತ್ರಿಶೂಲ, ಕೃಷ್ಣನಾದರೆ ಮುರುಳಿ ಚಕ್ರ, ಬೇಕಾದಂತೆ ಬೆಳೆದು ದಾನವರನ್ನೆಲ್ಲ ಹತ್ತಿಕ್ಕಬಲ್ಲ ವಾಮನನ ಪಾದಗಳು, ಇವು ದೇವತೆಗಳ ಅಸ್ತಿತ್ವದ ಐಡೆಂಟಿಟಿ. ಆದರೆ ಹೆಣ್ಣಿನ ಐಡೆಂಟಿಟಿ ಯಾವುದು, ಹೆಣ್ಣಿನ ಚಹರೆ ಯಾವುದು? ಎಲ್ಲ ನುಂಗಿ ನೊಣೆಯಬಲ್ಲ ಅಸ್ತ್ರದ ಎದುರು ಜೀವ ಪೊರೆಯುವ ತಾಯ್ತನ, ಅದರ ಸಂಕೇತವಾದಂತಹ ಹಾಲು ತುಂಬಿದ ಮೊಲೆಗಳೇ ಅಸ್ತ್ರಗಳು ಅನ್ನುವಂತಹ ಚಿತ್ರಣ ಇಲ್ಲಿ ವಿವೇಕಯುತವಾದದ್ದು. ಕಾಮದ ಸಂಕೇತಗಳೇ ತಾಯ್ತನದ ಸಂಕೇತವಾಗಬೇಕಾದ, ಇದನ್ನು ಅನಿವಾರ್ಯವಾಗಿ ಅರಿಯಬೇಕಾದಂತಹ ಗಂಡು ಜಗತ್ತಿನ ಚಿತ್ರವನ್ನು ಈ ಕವಿತೆಯಲ್ಲಿ ಎತ್ಕೊಡುತ್ತೆ. ಇದುವರೆಗೆ ಹೆಣ್ಣನ್ನು ಒಂದು ದಿಕ್ಕಿನಲ್ಲೇ ಕುರಿತು ಆಲೋಚನೆ ಮಾಡ್ತಾ ಇದ್ದಂತಹ ಗಂಡು ಕಾಣಿಕೆ ಬದಲಾಗಬೇಕಾದದ್ದು, ಅದು ಪೊರೆಯುವ ತಾಯಿಗೆ ಮಣಿವ ಅಧೀನ ಜಗತ್ತನ್ನು ಕುರಿತು ಚಿಂತಿಸಬೇಕಾದದ್ದು ಅಗತ್ಯ ಅನ್ನೋ ಮಾತುಗಳನ್ನು ಈ ಕವಿತೆಯಲ್ಲಿ ಹೇಳುತ್ತೆ. ಹೀಗಾಗಿ ಗಂಡಸರು, ಗಂಡು ದೇವತೆಗಳು ರಕ್ಷಣೆಗಾಗಿ ಹಲವು ಅಸ್ತ್ರಗಳನ್ನು ಹಿಡಿದರು, ಹೆಣ್ಣಿನ ತಾಯ್ತನವೇ ಹೆಣ್ಣನ್ನು ಪೊರೆಯುವಂತಹ ಅಸ್ತ್ರ ಅನ್ನುವಂತಹ ಮಾತು ಇಲ್ಲಿ ಗಮನ ಸೆಳೆಯುವಂಥದ್ದು. ಪ್ರಕೃತಿಯ ಅದ್ಭುತವಾದ ಸೃಷ್ಟಿ ಕ್ರಿಯೆಗೆ ಪುರುಷ ಮಣಿಯಲೇಬೇಕು. ಅವಳ ಮಾತೃತ್ವ, ಅವಳ ಸಂಗೋಪನಾ ಶಕ್ತಿ, ಅವಳ ಜವಾಬ್ದಾರಿ ಹೊರುವ ವಿವೇಚನಾ ಶಕ್ತಿ, ಇವೆಲ್ಲಕ್ಕೂ ಕೂಡ ಅವನು ಮಣಿಲೇಬೇಕಾಗತ್ತೆ ಅನ್ನೋ ಮಾತುಗಳು ಕೂಡ ಹಲವು ಕವಿತೆಗಳಲ್ಲಿ ಕೇಳಿಬರುತ್ತೆ. ಗಂಡು ಲೋಕ ಅರಿಯದೇ ಇರುವಂತಹ ಹೆಣ್ಣಿನ ನಿಸರ್ಗದತ್ತವಾದಂತಹ ನೋಯುವಿಕೆಯ ಜಗತ್ತೊಂದಿದೆಯಲ್ಲ, ಅದನ್ನು ಮಾಧವಿ ಕುರಿತು ಅದನ್ನು ಕುರಿತು ಮಾತಾಡ್ತಾರೆ. ನೋಯದವರಿಗೇನು ಗೊತ್ತು ಅನ್ನುವಂಥ ಕವಿತೆಯಲ್ಲಿ ಅದನ್ನು ಕಟ್ಕೊಡ್ತಾರೆ. ಮುಟ್ಟಿನ ಬೇನೆ, ಸೀರೆ ಉಡುವ ತೊಡಕು, ಅಡಿಗೆ ಮನೆಯಲ್ಲಿ ಕತ್ತರಿಸುತ್ತಾ ಕತ್ತರಿಸಿಕೊಳ್ಳುವ, ಸುಡುತ್ತಾ ಸುಟ್ಟುಕೊಳ್ಳುವ, ಹೆರುತ್ತಾ ಹೊರುವ ಯಾತನೆಯನ್ನು ಅನುಭವಿಸುವ, ಕರುಳ ಕಂದನನ್ನು ತೊಟ್ಟಿಲಲ್ಲಿ ತೂಗುತ್ತಾ ನೋಯುವ, ಮೊಲೆ ಹಾಲು ಉಣಿಸುತ್ತಲೇ ರಕ್ತ ಸುರಿಸುವ ಈ ಇಬ್ಬಗೆಯ ಯಾತನೆ ಗಂಡು ಜಗತ್ತು ಅರಿಯದ ಸಂಗತಿ ಅನ್ನೋದನ್ನು ಇಲ್ಲಿ ಮುಂದಿಡ್ತಾರೆ. ಹೀಗಿದ್ದಾಗ ಜೊತೆಯಲ್ಲಿ ತನ್ನ ಮನೆಯಲ್ಲೇ ವಾಸಿಸುವಂತಹ ತನ್ನ ಸಂಗಾತಿಯ ನೋವನ್ನೇ ಅರಿಯದೇ ಇರುವಂತಹ ಗಂಡು ಜಗತ್ತಿನ ನೋವಿನ ಬಗ್ಗೆ ಎಷ್ಟು ಮಟ್ಟಿಗೆ ಮಾತನಾಡಬಲ್ಲ ಅನ್ನೋ ಪ್ರಶ್ನೆಯನ್ನು ಹಾಕೋದು ಕೂಡ ಭಾಳ ಇಲ್ಲಿ ಸೂಕ್ತ. ಹೀಗಾಗಿ ನೊಯ್ಯದವರಿಗೆ ಏನು ಗೊತ್ತು, ನೊಂದವರ ನೋವು ಅನ್ನೋ ಮಾತನ್ನು ನಾವಿಲ್ಲಿ ಜ್ಞಾಪಿಸ್ಕೊಳ್ಬೇಕಾಗತ್ತೆ. ಇಂತಹ ಹಲವಾರು ಯಾತನೆಗಳ ಹೆಣ್ಣು ದೇಹವೆಂಬ ವಿಸ್ಮಯಗಳ ಕಡೆಗೆ ಮಾಧವಿ ಕಣ್ಣು ಹರಿಸುವ ಹಾಗೆ ಕಾವ್ಯವನ್ನು ಬರೀತಾರೆ, ಮತ್ತು ಕಾವ್ಯದ ಮುಖೇನ ಸಂವಾದವನ್ನು ಕೂಡ ಇಲ್ಲಿ ಏರ್ಪಡಿಸ್ತಾರೆ. ಹೆಣ್ಣು ದೇಹ ಮತ್ತು ಹೆಣ್ಣು ಭಾಷೆ ತೀವ್ರ ಚರ್ಚೆಗೆ ಒಳಗಾಗ್ತಾ ಇರುವಂತಹ ಇಂದಿನ ಸಂದರ್ಭದಲ್ಲಿ ಮಾಧವಿಯವರ ಈ ಸಂಕಲನ ಇಂತಹ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿ ಚರ್ಚೆಯ ಕಡೆಗೆ ಕೊಂಡೋಗುತ್ತೆ. ಚರಿತ್ರೆಯೊಂದಿಗೆ ಹೆಣ್ಣಿನ ನಡಿಗೆ, ಆ ನಡೆಯನ್ನು ವಿಸ್ತರಿಸಿಕೊಳ್ಳುವ ಕ್ರಮ, ಇನ್ನಾದರೂ ಮುಂದಿನ ದಾರಿ ಸರಿ ಹೋದೀತೇ ಎಂಬ ನಿರೀಕ್ಷೆಯನ್ನು ಹುಟ್ಟುಹಾಕುವಂತಿದೆ. ಇದುವರೆಗೆ ಚರಿತ್ರೆ ಇಲ್ಲದವರಿಗೆ ಒಂದು ವೇಳೆ ಅದು ಇದೆ ಅನ್ನುವುದಾದರೆ ಅದು ಪುರುಷ ಕಟ್ಟಿದ ಚರಿತ್ರೆಯಾಗಿದೆ. ಹೆಣ್ಣು ರೂಪಿಸ್ಕೊಳ್ಬೇಕಾದ ಹೆಣ್ಣನ್ನು ಕುರಿತಾದ ಚರಿತ್ರೆ ಹೇಗಿರಬೇಕು ಅನ್ನೋ ಚಿಂತನೆಗಳು ಕೂಡ ಇಲ್ಲಿ ಇದೆ. ಅದರೊಂದಿಗೆ ಪುರುಷ ಜಗತ್ತಿನ ಚರಿತ್ರೆಯೊಂದಿಗೆ ನಡೆದವರಿಗೆ ತನ್ನದೇ ಆದಂತಹ ಹೊಸ ಚರಿತ್ರೆ ಕಟ್ಟಿಕೊಳ್ಳುವುದರ ಜೊತೆಗೆ ಭಾಷೆ ಅಭಿವ್ಯಕ್ತಿ ಕ್ರಮದ ಬಗ್ಗೆಯೂ ಆಲೋಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಇದುವರೆಗೆ ಮುಚ್ಚಿದ ಹೆಣ್ಣು ಲೋಕದ ಅನಾವರಣವನ್ನು ಸಮಾಜಕ್ಕೆ ಒಪ್ಪಿತವಾಗುವಂತೆಯೂ, ಅಲ್ಲಲ್ಲಿ ಪ್ರಶ್ನಿಸುವ ಹಾಗೆಯೂ, ಅಲ್ಲಲ್ಲಿ ಮುಖಾಮುಖಿ ಆಗುವ ಹಾಗೆಯೂ ಮಾಧವಿಯ ಕವಿತೆಗಳು ಹಲವು ಸಂದರ್ಭಗಳನ್ನು ಉಂಟು ಮಾಡುತ್ತೆ. ಅದು ಹೇಗಪ್ಪ ಅಂದರೆ, ಇಬ್ಸನ್ನ ಡಾಲ್ಸ್ ಹೌಸಲ್ಲಿ ನೋರಾ ಕದ ತೆಗೆದು ಹೊರಬಂದು ತಾನು ಕಟ್ಟಿದ ಮನೆಯಿಂದ ಹೊರಗಡೆ ಬಂದು ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಹೇಗೆ ಹೊರಡ್ತಾಳೋ ಹಾಗೆ ಅನ್ನುವ ರೀತಿಯಲ್ಲಿ ಕೂಡ ಇಲ್ಲಿ ಬರುತ್ತೆ. ಇನ್ನೊಂದು, ಗಂಡಿಗೆ ಹೆಣ್ಣು ಮಾಯೆ ಅನ್ನುವಂತಹ ಕವಿತೆಯಲ್ಲಿ ಗಂಡಿನ ಲೈಂಗಿಕ ಕುತೂಹಲಗಳು ಎಷ್ಟು ಕೇಡಿನಿಂದ ಕೂಡಿರುತ್ತೆ ಅಂದರೆ, ಅದು ಹಸುಗೂಸಿರಲಿ, ಅದು ಮಲಬಾಧೆಗೆ ಕುಳಿತಂತಹ ಅಸುಳೆಯಾಗಿರಲಿ, 16ರ ಹರೆಯದವರದಾಗಿರಲಿ, ಕೊನೆಗೆ 70ರ ಮುದುಗಿಯರದಾಗಿರಲಿ, ನೋಡುವ ನೋಟ ಒಂದೇ ಆಗಿರುತ್ತೆ ಅನ್ನೋದನ್ನಲ್ಲಿ ಹೇಳ್ತಾರೆ.
ಇಂತಹ ಅತ್ಯಾಚಾರದ ಪ್ರಕರಣಗಳನ್ನು ಹಲವಾರು ನಾವು ಕೇಳಿದ್ವಿ. ಮಲಬಾಧೆಗೆ ಕುಳಿತಂತಹ ಹೆಣ್ಣು ಮಕ್ಕಳನ್ನು ಕೂಡ ಬಿಡದೇ ಇರುವಂತಹ ಒಂದು ಗಂಡು ಪ್ರಪಂಚ ಇದೆಯಲ್ಲ, ಅದರ ಎಲ್ಲ ಚಿತ್ರಣಗಳು ಕೂಡ ಇಲ್ಲಿ ಬರುತ್ತೆ. ಜಾತಿ ಮತ ಲಿಂಗಗಳೆಂಬ ಅಸಮಾನತೆಗಳಿಲ್ಲ, ಎಲ್ಲವೂ ಭೋಗಿಸ್ಲಿಕ್ಕಷ್ಟೇ ಇರೋದು ಅನ್ನುವಂತಹ ಪುರುಷನ ಉದಾರತೆ ಇಲ್ಲೆಲ್ಲ ಘಟನೆಗಳಲ್ಲಿ ಕಂಡುಬರುತ್ತೆ. ಸ್ವತಃ ದೇವೇಂದ್ರನೇ ದೇವಲೋಕದಿಂದ ಅಹಲ್ಯನ್ನು ಕೂಡೋದಕ್ಕೆ ಪತಿ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ ಅಂದರೆ ಈ ದೇವತೆಗಳನ್ನು ಒಳಗೊಂಡು ಮಾನವನ ಒಂದು ವಿಚಿತ್ರ ಮನೋನಡೆ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ಗುರುತಿಸಬೇಕಾಗಿದೆ. ಇದರಿಂದ ಕೆಲಸ ಮಾಡೋದು ಹೆಣ್ಣು ಭೋಗಿಸುವ ಸರಕು ಅನ್ನುವಂಥ ಸಾಮಾನ್ಯ ತಿಳುವಳಿಕೆ ಮಾತ್ರ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿಯೇ ಇವತ್ತು ಹೊಸ ತಲೆಮಾರಿನ ಕಾವ್ಯ ನೇರವಾಗಿ ತನ್ನನ್ನು ಬಂಡಾಯ ಕಾವ್ಯ, ಮಹಿಳಾ ಕಾವ್ಯ ಎಂದು ಕರೆದುಕೊಳ್ಳುವ ಅಗತ್ಯ ಇಲ್ಲದೆಯೇ ಬದಲಾವಣೆಯ ಆಶಯಗಳನ್ನು ಮಂಡಿಸುವಲ್ಲಿ ಶಕ್ತವಾಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹೀಗೆ ಇನ್ನೂ ಕೆಲವು ಮಾತುಗಳನ್ನು ಹೇಳೋದಾದರೆ, ಮಾಧವಿಯವರ ಈ ಪ್ರಸ್ತಾಪಿಸಿದಂತಹ ಕವಿತೆಗಳ ಜೊತೆಯಲ್ಲಿ ಇನ್ನೊಂದಷ್ಟು ಕವಿತೆಗಳು ತುಂಬ ಚೆನ್ನಾಗಿರುವಂತಹ ಕವಿತೆಗಳಿದೆ. ಮೊಲೆ ಎರಡೇ ಸಾಕೆ ಎನ್ನುವಂಥದ್ದು, ಕನ್ನೆತ್ತದ ರುಜುವಾತು, ನಡುವೆ ಸುಳುವಾತ್ಮ, ಏಳು ಬಣ್ಣ ಸೇರಿ, ಅವತಾರ, ಈ ರೀತಿಯ ಕವಿತೆಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಲ್ಲೆಲ್ಲ ಹೆಣ್ಣಿನ ಅಸ್ತಿತ್ವವನ್ನು ಬೇರೆ ಬೇರೆ ಹಿನ್ನೆಲೆಯಲ್ಲಿ ಕೆದಕಿ ಬೆದಕಿ ನೋಡಿ ಕಟ್ಟಿಕೊಡುವ ಕೆಲಸಗಳನ್ನು ಇಲ್ಲಿ ಮಾಡಲಾಗಿದೆ ಅಂಥೇಳಿ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಮಾಧವೀಯ ಭಂಡಾರಿಯವರ ಕವಿತೆಯ ಧ್ವನಿ ಮೆಲು ಧ್ವನಿಯಾಗಿದ್ದರೂ ಕೂಡ ಅದು ಪ್ರತಿಪಾದಿಸುವಂತಹ ನಿಲುವು ಬಹಳ ಗಟ್ಟಿಯಾದದ್ದು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಇಲ್ಲಿ ವರ್ಣನೆಯೇನೋ ನಿರಲಂಕಾರದಿಂದ ಕೂಡಿದರೂ ಕೂಡ ಅದರ ಅರ್ಥ ಸಾಧ್ಯತೆಗಳು ಹಲವು ಆಕಾರಗಳನ್ನು ಪಡ್ಕೊಳ್ತಾ ಹೋಗುತ್ತೆ. ತಣ್ಣಗೆ ಮನಸ್ಸಿಗೆ ನಾಟುವ ಹಾಗೆ ಹೇಳುವಂತಹ ಒಂದು ಭಾಷೆ ಮಾಧವಿಯರಿಗೆ ದಕ್ಕಿದೆ, ಅದನ್ನು ಅವರು ಬಹಳ ಜತನದಿಂದ ಕಾಪಾಡಿಕೊಂಡಿದ್ದಾರೆ ಕೂಡ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇದರ ಜೊತೆಯಲ್ಲಿ ಭತ್ತದೊಳಗಿದೆ ಬ್ರಹ್ಮಾಂಡ, ಹೊದ್ಲು ಅರಳುವ ಪರಿ, ಪರದೆಯ ಪಂಜರ, ನೊಯ್ಯದವರಿಗೇನು ಗೊತ್ತು, ತಾಯ ಮೊಲೆಹಾಲು ವಿಷವಲ್ಲ, ಗಂಡಿಗೆ ಹೆಣ್ಣು ಮಾಯೆ, ಗುನೆಗಾರ, ಕಣ್ಣಿಗಿಲ್ಲ ಆಯುಷ್ಯದ ಹಂಗು, ಈ ಮುಂತಾದ ಹಲವಾರು ಕವಿತೆಗಳು ಕೂಡ ಗಮನ ಸೆಳೆಯುವಂಥ ಕವಿತೆಗಳು ಅಂತೇಳಿ ನಾವಿಲ್ಲಿ ನೋಡಬೇಕಾಗತ್ತೆ. ಪ್ರೇಮ ಹಾಗೂ ವಿರಹದ ಕೆಲವು ಕವಿತೆಗಳು ಕೂಡ ಈ ಸಕಲದಲ್ಲಿದೆ. ಪ್ರತಿಯೊಬ್ಬರ ಬದುಕಿನಲ್ಲೂ ಬಂದು ಹೋಗುವಂತಹ ಈ ಭಾವಗಳು ಮಾಧವಿಯಲ್ಲೂ ಕೂಡ ತೀರ ಸಹಜ ಅನ್ನೋ ರೀತಿಯಲ್ಲಿ ಬರೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಒಟ್ಟಾರೆ ಮೌನಗರ್ಭದ ಒಡಲು ಅನ್ನುವಂತಹ ಈ ಒಂದು ಸಂಕಲನ ಇದೆಯಲ್ಲ, ಮೂರನೇ ಸಂಕಲನ ಇವತ್ತು, ಅದೊಂದು ಉತ್ತಮ ಕಾವ್ಯಕೃತಿ ಅಂಥೇಳಿ ನನಗನ್ಸುತ್ತೆ. ಅರ್ಥವಂತಿಕೆಯ ಸಾಧ್ಯತೆಯನ್ನು ಅರಹುವ ಅಭಿವ್ಯಕ್ತಿಯಾಗಿ, ಸ್ವಂತಿಕೆಯ ಛಾಪನ್ನು ಪಡೆದುಕೊಂಡಿರುವ ಸಂವೇದನೆಯಾಗಿ ಇಲ್ಲಿನ ಕವಿತೆಗಳು ಕಂಡುಕೊಂಡಿದೆ. ಇನ್ನೆರಡು ಕವಿತೆಗಳನ್ನ ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಸಂಕಲನದಲ್ಲಿ ಬರುವ ಅಮ್ಮ ಅಪ್ಪ ಎಂಬ ಎರಡು ಕವಿತೆಗಳು ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದ ಹಾಗೆನೇ ಅವು ಉಳ್ಕೊಂಡ್ಬಿಟ್ಟಿದೆ. ಒಬ್ಬ ಮಗಳಾಗಿ, ಸಾಮಾಜಿಕ ಹೋರಾಟಗಾರ್ತಿಯಾಗಿ, ಸಾಹಿತಿಯಾಗಿ ಹಾಗೂ ಮಮಕಾರಗಳುಳ್ಳ ಹೆಣ್ಣಾಗಿ ತಾಯಿ ಮತ್ತು ತಂದೆಯನ್ನು ಕಂಡು ಚಿತ್ರಿಸುವ ವಿಧಾನ ತುಂಬ ಆಪ್ತವಾದದ್ದು. ಇದಕ್ಕೆ ಕಾರಣಗಳು ಏನೇ ಇದ್ದರೂ ಕೂಡ ಆ ಎರಡೂ ಕವಿತೆಗಳು ಒಂದು ರೀತಿಯಲ್ಲಿ ಕಣ್ತೆರೆಸುವಂತಹ ದರ್ಶನಗಳನ್ನು ಕೊಡುವ ಹಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಮಾಧವಿ ಭಂಡಾರಿ ಕಡಿಮೆ ಮಾತಿನ ತುಂಬ ಪರಿಚಯ ಆದವರಿಗೆ ತುಂಬ ಆತ್ಮೀಯವಾಗಬಲ್ಲಂತಹ ಒಬ್ಬ ವ್ಯಕ್ತಿತ್ವ. ತುಂಬ ಸರಳವಾಗಿರ್ತಾರೆ, ನೇರವಾಗಿರ್ತಾರೆ, ಆಪ್ತವಾಗಿರ್ತಾರೆ. ಹಾಗೆ ಅವರ ಕವಿತೆಗಳು ಕೂಡ ಸರಳ, ನೇರ, ಆಪ್ತ, ಆದರೆ ಗಟ್ಟಿತನದ ನಿಲುವನ್ನು ಏನೇನು ಹೇಳಬೇಕು ಅದನ್ನು ಸ್ಪಷ್ಟವಾಗಿ ದಾಖಲಿಸಿವೆ ಅಂತಲೇ ನಾನಿಲ್ಲಿ ಭಾವಿಸ್ತೀನಿ. ಹೀಗಾಗಿ ಮೌನ ಗರ್ಭದ ಒಡಲು, ಮೌನದ ಮಾತಿನ ಮೂಲಕನೇ ಹಲವು ಹೆಣ್ಣುಗಳ ಚರಿತ್ರೆಯನ್ನು ಭಾರತದ ನಡೆಯಲ್ಲಿ ಹಲವು ಕಷ್ಟಕೋಟಲಿಗೆ ಈಡಾದಂತಹ ಮಹಿಳೆಯರ ಚರಿತ್ರೆಯನ್ನು, ಮುಂದೆ ನಡೆಯಬೇಕಾದಂತಹ ಮಹಿಳೆಯರ ಒಂದು ದಿಟ್ಟ ನಿಲುವಿನ ಒಂದು ನಡೆಯನ್ನು ಈ ಸಂಕಲನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಬಂದಂತಹ ಮಾಧವಿ ಭಂಡಾರಿಯವರ ಮೌನ ಗರ್ಭದ ಒಡಲು ಹಲವು ಸಂಕಲನಗಳ ಮಧ್ಯೆಯೂ ಪ್ರತ್ಯೇಕವಾಗಿ ನಿಲ್ಲಬಲ್ಲಂತಹ ಒಂದು ವಿಶೇಷ ಸಾಮರ್ಥ್ಯವನ್ನು ಪಡೆದಿದೆ ಅಂತಲೇ ನಾನು ಭಾವಿಸ್ಕೊಂಡಿದ್ದೀನಿ. ಇಷ್ಟು ಮಾತಾಡ್ತಾ ಇವು ದಿನಕರ ದೇಸಾಯಿ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರುವಂತಹ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇನ್ನಷ್ಟು ಉತ್ತಮ ಕವಿತೆಗಳು, ಇನ್ನಷ್ಟು ಇಂತಹ ಮಾನ್ಯತೆಗಳು ಅವರಿಗೆ ಸಿಕ್ಕಲಿ ಅಂಥೇಳಿ ಅಭಿನಂದಿಸ್ತೀನಿ. ನಮಸ್ಕಾರ.